Hey guys, welcome back to my channel, Spooky Vlogs. ಸೊ ಗೈಸ್, ಇವತ್ತು ಬಂದ್ಬಿಟ್ಟು ಸ್ಯಾಟರ್ಡೇ 6th of January. ಸೊ ಅದಕ್ಕೆ ಇವತ್ತು ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಮೈಸೂರು ಚಾಮುಂಡಿ ಬೆಟ್ಟ ಮತ್ತು ನಂಜನಗೂಡು ಎಲ್ಲ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಹಾಗೆ ಇವತ್ತಿನ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಇಫ್ ಯು ಲೈಕ್ ದಿಸ್ ವ್ಲಾಗ್, ಮೇಕ್ ಶೂರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಯಾ, ವಿತೌಟ್ ಎನಿ ಫರ್ದರ್ ಡಿಲೇ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಯೂಶ್ವಲಿ ನಾವು ಮೈಸೂರಿಗೆ ಹೋಗ್ಬೇಕಂದ್ರೆ ಬೆಳಗ್ಗೆ 6 ಗಂಟೆ 7 ಗಂಟೆಗೆಲ್ಲ ಮನೆ ಬಿಡ್ತೀವಿ. ಬಟ್ ಇವತ್ತು 10 ಗಂಟೆ ಆಗಿದೆ. ಇದೇ ಫಸ್ಟ್ ಟೈಮ್ ಅಲ್ಲ ನಾವು ಇಷ್ಟು ಲೇಟಾಗಿ ಹೋಗ್ತಾ ಇರೋದು ಮೈಸೂರಿಗೆ. ಎಷ್ಟ 1 ವೀಕ್ ಆದ್ಮೇಲೆ ನಾವು ಚಿಚ್ಚ ನೋಡ್ತಾರೆ. ಟ್ರಿಪ್ ಹೋಗಿದ್ರು, ನಾನು ಬಿಟ್ಬಿಟ್ಟು ಟ್ರಿಪ್ ಗೆಲ್ಲ ಹೋಗೋರು ಇವರು. ಇಲ್ಲ, ನಾನು ಹೋಗಿಲ್ಲ, ನಂಗೆ ಕಾಲೇಜ್ ಎಲ್ಲ ಆಯ್ತಲ್ಲ ಅದಕ್ಕೋಸ್ಕರ. ಎಂಜಾಯ್ ಮಾಡಿದ್ರೆ ಟ್ರಿಪ್ನೆಲ್ಲ ಚೆನ್ನಾಗಿತ್ತು. ಜಾಸ್ತಿ ದೂರ ಅಲ್ಲ, ಉಡುಪಿ ಮಂಗಳೂರು ಹೊನ್ನಾವರ ಆ ಕಡೆ ಎಲ್ಲ ಹೋಗಿದ್ದು. ಸೊ ಅದು ದೂರ ಆಯ್ತು. ಮತ್ತೆ ಸೀನರಿ ಎಲ್ಲ ಚೆನ್ನಾಗಿತ್ತು. ಆದ್ರೆ ಬಿಸಿಲಲ್ಲ, ಬಿಸಿಲು ಅಬೇ ಜಾಸ್ತಿ, ಬಿಸಿಲಿಲ್ಲ ಅಬೇ ಜಾಸ್ತಿ, ಸಮುದ್ರ ತೀರ ಅಲ್ಲ ಅದಕ್ಕೆ ಅಬೇ ಜಾಸ್ತಿ. ನೈಸ್ ನೈಸ್. ನೆಕ್ಸ್ಟ್ ನಾವು ಹೋಗೋಣ ಸಮ್ಮರ್ ಹಾಲಿಡೇಸ್. ಒಂದಿದೆ ಅಲ್ಲಿ ಕದಂಬ ವೆಜ್ ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಅಲ್ಲಿ ಬೇಕ್ರಿ ಥರ ಇತ್ತು. ಸೊ ಅದಕ್ಕೆ ಅಲ್ಲಿ ಏನಾದರೂ ಬೈ ಮಾಡೋಣ ಅಂತ ಹೋದೆ. ನನಗೇನು ಇಷ್ಟ ಆಗಿಲ್ಲ, ಅಲ್ಲಿ ಏನು ಫ್ರೆಶಾಗೂ ಇಲ್ಲ. ನಾರ್ಮಲ್ ಬೇಕ್ರೀಸ್ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ, ಇಷ್ಟು ದೊಡ್ಡ ಹೋಟ್ಲಲ್ಲಿ ಏನು ಚೆನ್ನಾಗಿರಲ್ವಾ. ಎಲ್ಲ ಬಂದುಬಿಟ್ಟು ಓಲ್ಡ್ ಸ್ಟಾಕ್ ಥರ ಇತ್ತು. ಐ ಡೆಂಟ್ ಲೈಕ್ ಒಳಗಡೆ ಬ್ರೇಕ್ಫಾಸ್ಟ್ ಎಲ್ಲ ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ನನಗೆ ಗೊತ್ತಿಲ್ಲ. ಬಟ್ ಬೇಕ್ರಿ ವಾಸ್ ಲೈಕ್ ನಾಟ್ ಎವೆ ನೈಸ್ ಗೈಸ್. ನಾರ್ಮಲ್ ಬೇಕ್ರಿಯಲ್ಲಿ ಏನೇನಿರುತ್ತೋ ಅಷ್ಟು ಕೂಡ ಇರಲಿಲ್ಲ, ಆ್ಯಂಡ್ ಅಷ್ಟು ಫ್ರೆಶಾಗಿ ಕೂಡ ಇರಲಿಲ್ಲ. ಬಟ್ ಸ್ಟಿಲ್ ಅಲ್ಲೇ ಸ್ಟಾಪ್ ಮಾಡಿದ್ದಿದ್ದು. ಸೊ ಏನಾದರೂ ಒಂದು ಸ್ವಲ್ಪ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಹೋದ್ವಿ. ಆ್ಯಂಡ್ ನನಗೆ ಅಂತ ನಾನು ತೊಗೊಂಡಿದ್ದು ಒಂದೇ ಒಂದು, ದಟ್ ಈಸ್ ಚಿಕ್ಕಿ ಹೆಝಲ್ ನಟ್ ಬಟರ್ ಚಿಕ್ಕಿ ಅಂತ. ಇಟ್ ವಾಸ್ ಸೋ ಗುಡ್, ಎಲ್ಲರಿಗೂ ಇಷ್ಟ ಆಗ್ಬಿಡ್ತು. ನಾನು ಇದೊಂದೇ ತೊಗೊಂಡಿದ್ದು, ಬಟ್ ಇದೊಂದೇ ಎಲ್ಲರಿಗೂ ಇಷ್ಟ ಆಗಿದ್ದು. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಮುರುಕು, ಆಮೇಲೆ ಬಟರ್ ಬಿಸ್ಕೆಟ್, ಖಾರ ಬಿಸ್ಕೆಟ್ ಅದೆಲ್ಲ ಇಷ್ಟ ಆಗುತ್ತೆ. ನೋಡಿದ್ರೆ ಅಲ್ಲೇನೂ ಫ್ರೆಶ್ ಇರಲಿಲ್ಲ, ಸೊ ಅದಕ್ಕೆ ನಾನು ಅಲ್ಲೇನೂ ತೊಗೊಂಡೇ ಇಲ್ಲ. ಆ್ಯಂಡ್ ಒಂದಿದೆ, ನನಗೆ ಈ ಥರ ಜರ್ನಿ ಮಾಡೋಗಿ ಅಷ್ಟೊಂದು ಅಷ್ಟೊಂದು ತಿನ್ಬೇಕಂತ ಇಷ್ಟ ಆಗಲ್ಲ. ಬಟ್ ಇವತ್ತು ಬ್ರೇಕ್ಫಾಸ್ಟ್ ಎಲ್ಲ ಸ್ವಲ್ಪ ಬೇಗನೆ ಮಾಡಿದ್ವಿ. ಸೊ ಅದಕ್ಕೆ ಒಂದಿದೆ ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿದ್ದು. ಬಟ್ ಅದು ಒಂದು ದೊಡ್ಡ ಫ್ಲಾಪ್ ಸ್ಟೋರಿ ಆಯಿತು. ಆ್ಯಂಡ್ ಈ ಥರ ಹೆಲ್ದಿ ಆಪ್ಷನ್ಸ್ ಎಲ್ಲ ಕಂಡಾಗ ನಾನು ನಮ್ಮ ಡ್ಯಾಡಿಗೇನೆ ಹೇಳ್ತಾನೆ ಇರ್ತೀನಿ. ನಮ್ಮ ಡ್ಯಾಡಿ ಏನಂದರೆ ಎಲ್ಲಾದರೂ ದೂರ ಹೋದರೆ, ಜಮೀನ್ ಹತ್ರ ಅಥವಾ ಬೇರೆ ಎಲ್ಲಾದರೂ ಹೋದರೆ ಅಲ್ಲೆಲ್ಲ ಊಟ ಅಷ್ಟೊಂದು ಪ್ರಾಪರಾಗಿ ಸಿಗಲ್ವಲ್ಲ. ಸೊ ಅದಕ್ಕೆ ಏನು ತಿಂದರೆ ಮನೆಗೆ ಹಂಗೆ ವಾಪಸ್ ಬರ್ತಾರೆ, ಅದರಿಂದ ಫುಲ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಆಗೋದು, ಇನ್ನು ಬೇರೆ ಬೇರೆ ಎಲ್ಲ ಹೆಲ್ತ್ ಇಶ್ಯೂಸ್ ಆಗುತ್ತೆ. ಸೊ ಅದಕ್ಕೆ ಈ ಥರ ಪ್ರೋಟೀನ್ ಬಾರ್ಸು ಅಥವಾ ಒಂದು ಫ್ರೆಶ್ ಜ್ಯೂಸು ಏನಾದರೂ ಕಾರಲ್ಲಿ ಒಂದು ಸ್ವಲ್ಪ ಇಟ್ಕೊಂಡಿದ್ರೆ ಹೊಟ್ಟೆ ಹೆಸಾಗಿ ತಿನ್ಬೋದಲ್ವಾ. ಏನು ಊಟನೇ ಬೇಕು ಅಂತ ಏನೇ ಇಲ್ಲ, ಹೊಟ್ಟೆ ತುಂಬಕ್ಕೆ ಏನಾದರೂ ಸ್ವಲ್ಪ ಹೆಲ್ದಿ ಆಪ್ಷನ್ಸ್ ಎಲ್ಲ ಇಟ್ಕೊಬೋದಲ್ಲ ಅಂತ ಹೇಳ್ತಾನೆ ಇರ್ತೀನಿ ನಾನು ನಮ್ಮ ಡ್ಯಾಡಿಗೆ. ಫುಲ್ ಸಾಂಗ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಬರೋಗೆ ಡೆಡ್ ಆಪೋಸಿಟ್ ಆಗಿತ್ತು. ಆ್ಯಂಡ್ ನನಗೆ ಈ ಥರ ಬ್ಯಾಂಗಲ್ಸ್ ಹಾಕ್ಕೊಂಡು ತುಂಬ 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 ಇಷ್ಟ. ಸ್ಯಾನ್ ಸಿಗ್ದಾಗೆಲ್ಲ ಹಾಕೊತೀನಿ, ಹೇಳ್ತೀನಿ ನಾನು ಇಷ್ಟಿಷ್ಟು.
ಮೈಸೂರು ರೋಡ್, ಮೈಸೂರು ಹೈವೇ ಅಂತ ತುಂಬ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ. ಸೊ ಅದಕ್ಕೆ ಅಲ್ಲಿ ಹೋಗೋದು ಬರೋದು ಗೊತ್ತೇ ಆಗಿಲ್ಲ ನಮಗೆ. ಆಲ್ಮೋಸ್ಟ್ 12:30 ರೀಚ್ ಆದ್ವಿ. ಒಳಗಡೆ ಹೋಗ್ಬಿಟ್ಟು ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯ್ತು. ನಮ್ಮ ಡ್ಯಾಡಿ ಗೊತ್ತಿರೋರು ಇದ್ದಾರೆ. ಸೊ ಅದಕ್ಕೆ ನಾವು ಮೈಸೂರಿಗೆ ಹೋದಾಗೆಲ್ಲ ತುಂಬ ಚೆನ್ನಾಗಿ ದರ್ಶನ ಆಗುತ್ತೆ. ಎಷ್ಟೇ ಜನ ಇದ್ರು, ಎಷ್ಟೇ ರಶ್ ಇರಲಿ, ನಾವು ದೇವ್ರನ್ನ ಅಷ್ಟು ಚೆನ್ನಾಗಿ ನೋಡಿಕೊಂಡು ದರ್ಶನ ಮಾಡ್ಕೊಂಡು ಬರ್ಬೋದು. ಸೊ ಅದು ಒಂದು ವೆರಿ ಹ್ಯಾಪಿ ಥಿಂಗ್ಸ್. ಇವಾಗ ಒಳಗಡೆ ಹೋಗ್ಬಿಟ್ಟು ಕಾರ್ ಪಾರ್ಕ್ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ಸ್ವಲ್ಪ ಪೂಜೆ ಸಾಮಾನೆಲ್ಲ ತೊಗೊಂಡು ಆಮೇಲೆ ಒಳಗಡೆ ಹೋದ್ವಿ. ಆ್ಯಂಡ್ ಒನ್ ಮೋರ್ ಸರ್ಪ್ರೈಸಿಂಗ್ ಥಿಂಗ್ ಏನಂದರೆ, ನಾವು ಕಾರ್ ಇಳಿದು ಒಂದು ಸ್ವಲ್ಪ ದೂರ ಹೋಗಿದ ತಕ್ಷಣ ನಮಗೆ ನಮ್ಮ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಎಲ್ಲ ತುಂಬ ಜನ ಸಿಕ್ಕಿದ್ರು, ಮಾತಾಡ್ಸಿದ್ರು, ತುಂಬ ಖುಷಿಯಿಂದ ಮಾತಾಡ್ಸ್ತಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲೋದ್ರೂ ಅಷ್ಟೇ, ನೀವೆಲ್ಲರೂ ಸಿಗ್ತೀರಾ ನನಗೆ, ಇನ್ನೂ ಹ್ಯಾಪಿ ಹ್ಯಾಪಿ ಥಿಂಗ್. ಆ್ಯಂಡ್ ಯಾ, ಇವಾಗ ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ನಂಗೆ ಯಾವಾಗಲೂ ಈ ಸ್ಟ್ಯಾಚು ಮುಂದೆ ಫೋಟೋ ಇಟ್ಕೊಬೇಕು, ವೀಡಿಯೋ ಮಾಡಬೇಕು ಅಂತ ಆಸೆ ಆಗುತ್ತೆ. ಬಟ್ ಯಾವತ್ತೂ ನಾವು ಬಂದು ಅಲ್ಲಿ ಇಟ್ಕೊಂಡಿಲ್ಲ. ಅದಕ್ಕೆ ಇವತ್ತು ನಿಲ್ಲಿಸ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ವೀಡಿಯೋಸು ಫೋಟೋಸ್ ಎಲ್ಲ ಇಟ್ಕೊಂಡು ಬಂದ್ವಿ. ಆ್ಯಂಡ್ ಆನ್ ದಿ ವೇ ಬರೋವಾಗ ರುಚಿ ಮನೆ ಅಂತ ಲೈಕ್ ಅದು ರೋಡಲ್ಲಿ ಅದೊಂದೇ ರೆಸ್ಟೋರೆಂಟ್ ಸಿಕ್ಕಿತ್ತು. ಸೊ ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಲಂಚ್ ಮಾಡೋಣ ಅಂತ ಅಂದ್ಕೊಂಡು ಹೋದ್ವಿ. ಆ್ಯಂಡ್ ನೆಕ್ಸ್ಟ್ ನಾವು ನಂಜನಗೂಡಿಗೆ ಹೋಗ್ಬೇಕಲ್ಲ. ಸೊ ಅದಕ್ಕೆ ಆನ್ ದಿ ವೇ ಅಲ್ಲೇ ಇರೋದು. ಸೊ ಅದಕ್ಕೆ ಅಲ್ಲೇ ಹೋದ್ವಿ. ಆ್ಯಂಡ್ ನಾವು ಹೋಗಿದ್ದು ಸ್ಯಾಟರ್ಡೇಗೆ, ಸ್ಯಾಟರ್ಡೇ ಅದಕ್ಕೆ ಫುಲ್ ವೆಜ್ ತಿನ್ನಬೇಕಾಯ್ತು. ನಾವು ಮೈಸೂರಿಗೆ ಹೋಗೋಗ ಎಸ್ಪೆಷಲಿ ತುಂಬ ಪರ್ಟಿಕ್ಯುಲರ್ ಡೇಸ್ನ ಇಟ್ಕೊಂಡು ಮೈಂಡಲ್ಲಿ ಹೋಗ್ತೀವಿ. ಯಾಕಂದರೆ ಅವ್ದಿನ ನಾವು ನಾನ್ ವೆಜ್ ತಿನ್ಬೋದಲ್ಲ ಅಂತ. ಆ್ಯಂಡ್ ಅಷ್ಟೊಂದು ರೆಸ್ಟೋರೆಂಟ್ಸ್ ಎಲ್ಲ ನಮಗೆ ಗೊತ್ತಿರುತ್ತೆ. ಲೈಕ್ ನಾನು ರೀಲ್ಸ್ ಎಲ್ಲ ನೋಡುವಾಗ ಈ ರೆಸ್ಟೋರೆಂಟ್ ಬಂದರೆ ಓಕೆ ನೆಕ್ಸ್ಟ್ ಟೈಮ್ ಮೈಸೂರಿಗೆ ಹೋದಾಗ ಇಲ್ಲಿ ನಾನು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡು ಹೋಗಿರ್ತೀವಿ. ಬಟ್ ಈ ಟೈಮ್ ತುಂಬ ಅನ್ಎಕ್ಸ್ಪೆಕ್ಟೆಡ್ ಸಡನ್ ಪ್ಲ್ಯಾನ್ ಆಯ್ತಲ್ಲ. ಸೊ ಅದಕ್ಕೆ ಎಲ್ಲ ಒಂದು ಕಡೆ ಹೋಗ್ಬಿಟ್ಟು ಊಟ ಮಾಡ್ಕೊಂಬಂದ್ವಿ ಅಂತ ಅನಿಸ್ತು. ಬಟ್ ಇಲ್ಲೂ ಕೂಡ ಅಷ್ಟೇ ಊಟ ಚೆನ್ನಾಗಿತ್ತು. ವೆಜ್ಜಲ್ಲಿ ಏನು ಅಷ್ಟು ಆಪ್ಷನ್ಸ್ ಏನು ಸಿಗಲ್ಲ ಅನಿಸುತ್ತೆ ನನಗೆ. ಬಟ್ ಎಲ್ಲರೂ ಹೇಳೋದು ವೆಜ್ಜಲ್ಲೇ ಎಷ್ಟೊಂದು ಆಪ್ಷನ್ಸ್ ಇದೆ ಅಂತ. ಯಾ ಇರುತ್ತೆ, ಬಟ್ ನಮ್ಮ ನಾನ್ ವೆಜ್ಜಲ್ಲಿ ಎರಡು ಐಟಮ್ ಇದ್ದರೆ ಸಾಕು, ಫುಲ್ ಅಷ್ಟೇ ಭರ್ಜರಿ ಮೀಲ್ ಥರ ಅನಿಸುತ್ತೆ. ಬಟ್ ವೆಜ್ಜಲ್ಲಿ ಅಷ್ಟೊಂದು ಇದ್ರೂ ನನಗೇನು ಅನಿಸಲ್ಲ, ಲೈಕ್ ಪರ್ಸ್ನಲಿ ಮೈ ಒಪಿನಿಯನ್ ಅಷ್ಟೇ. ಆ್ಯಂಡ್ ಯಾ, ಸ್ವಲ್ಪ ಲೈಮ್ ಸೋಡಾ ಮತ್ತು ಕರ್ಡ್ ರೈಸ್ ಇಲ್ಲಿ ಸಖತ್ತಾಗಿತ್ತು ಗೈಸ್. ಇಟ್ ವಾಸ್ ಸೋ ಡಿಲಿಷಿಯಸ್. ನಾನು ಬರೀ ಮೊಸರನ್ನ ತಿನ್ಬಿಡ್ಬೇಕಾಗಿತ್ತು ಅಂತ ಅನಿಸ್ತು. ರೋಟಿ ಮತ್ತು ಅದು ಇದು ಎಲ್ಲ ತಿನ್ನೋ ಬದಲು ಬರೀ ಮೊಸರನ್ನ ತಿಂದರೆ ಎಷ್ಟನ ಇರ್ತಾಯಿತ್ತು ಅಂತ ಅನಿಸ್ತು. ಆ್ಯಂಡ್ ಯಾ, ಇವಾಗ ನಾವು ನಂಜನಗೂಡು ದೇವಸ್ಥಾನಕ್ಕೆ ರೀಚ್ ಆದ್ವಿ. ಆ್ಯಂಡ್ ನಾನು ಇದು ಇಷ್ಟೊಂದು ವರ್ಷ ಆದಮೇಲೆ ಬರ್ತಾ ಇರೋದು, ನನಗೆ ನೆನಪೇ ಇಲ್ಲ ನಾನು ಈ ದೇವಸ್ಥಾನಕ್ಕೆ ಬಂದಿರೋದು. ನಮ್ಮ ಮಮ್ಮಿ ಆದಮೇಲೆ ಹೇಳ್ತಾ ಇದ್ರು, ನೀನು ತುಂಬ ಚಿಕ್ಕೊಳ್ಳೆದಾಗ ಬಂದಿದ್ದೆ ಅಂತ. ಮಾತಾಡ್ ಕ್ಲೀನ್ ಆಗಿ. ಏನ್ ಹೇಳು ದೇವಸ್ಥಾನ ಹೆಸರು? ದೇವಸ್ಥಾನ ಒಳಗಡೆ ತುಂಬ ಪೀಸ್ಫುಲ್ಲಾಗಿ ಚೆನ್ನಾಗಿತ್ತು. ಸೊ ಒಳಗಡೆ ಹೋಗಿ ಎಲ್ಲ ದೇವರನ್ನು ದರ್ಶನ ಮಾಡಿಕೊಂಡು ಅದಾದಮೇಲೆ ಬಂದುಬಿಟ್ಟು ಇಲ್ಲಿ ಗೋಪುರ ಮುಂದೆ ಒಂದು ಫ್ಯೂ ಪಿಕ್ಚರ್ಸ್ ಮತ್ತು ವಿಡಿಯೋಸ್ ಎಲ್ಲ ಇಟ್ಕೊಂಡ್ವಿ. ಯಾವ ದೇವಸ್ಥಾನ ರೀ? ಯಾವ ಊರು? ಜೋರಾಗಿ ಹೇಳು. ನಂಜನಗೂಡು ದೇವಸ್ಥಾನ, ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯ. ಆಯ್ತಾ ದರ್ಶನ?
ಚೆನ್ನಾಗ್ ದರ್ಶನ ಆಯ್ತಾ ಎಲ್ಲಾ ಕಡೆ? ಫಸ್ಟ್ ಹೋಗ್ಬಿಡ್ಬೇಕು ವಿ ಐ ಪಿ ದರ್ಶನ. ಹೆಂಗೆ? ಥ್ಯಾಂಕ್ ಯು ಸೋ ಮಚ್ ಎಲ್ಲ ದೇವಸ್ಥಾನ ದರ್ಶನ ಮಾಡಿಸಿದ್ದಕ್ಕೆ. ಏನ್ರಿ ಸ್ಪೆಷಲ್ ಸ್ಪೆಷಲ್ ದರ್ಶನ ಗರ್ಭಗುಡಿಯೊಳಗೆ ಕರ್ಕೊಂಡೋಗಿ. ಹಿಂಗೆ ನಮ್ಮ ಹೀರೋ ತಿರ್ಗಿ ಒಂದ್ಸಲ ವೆಲ್ಕಮ್ ಬ್ಯಾಕ್. ಸೊ ನೆನ್ನೆ ದೇವಸ್ಥಾನದಿಂದ ಬಂದಷ್ಟೊತ್ತಿಗೆ ಮನೆಗೆ ತುಂಬಾ ಲೇಟ್ ಆಗೋಯ್ತು. ಸೊ ಅದಕ್ಕೆ ವಿ ಆಲ್ವೇ ಟಯರ್ಡ್, ಡಿನ್ನರ್ ಮುಗಿಸ್ಕೊಂಡು ಮಲ್ಕೊಂಡ್ಬಿಟ್ವಿ. ಸೊ ಅದಕ್ಕೆ ಇವತ್ತು ಬೆಳಗ್ಗೆ ಎದ್ದು ವಿಡಿಯೋ ಎಡಿಟಿಂಗ್ ಎಲ್ಲ ಅಷ್ಟೊಂದಿತ್ತು. ಸಂಡೇ ಒನ್ ಡೇ ನಂಗೆ ಫುಲ್ ಫ್ರೀಯಾಗಿ ಸಿಗೋದು, ಅದಕ್ಕೆ ಅದೆಲ್ಲ ಮಾಡಿ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ಮೇಲೆ ಐ ಹ್ಯಾವ್ ಗಾಟ್ ಸಮ್ ಟೈಮ್ ಫಾರ್ ಮೈ ಸೆಲ್ಫ್. ಸೊ ಇವತ್ತು ಏನಂತಂದ್ರೆ, ನನಗೆ ಇನ್ಸ್ಟಾಗ್ರಾಮ್ ಪೇಜ್ ಇಂದ ಒಬ್ರು ತುಂಬ ಚೆನ್ನಾಗಿರೋ ಹೇರ್ ಆಕ್ಸಸರೀಸ್ ಎಲ್ಲ ಕಲ್ಸ್ಕೊಟ್ಟಿದ್ದಾರೆ. ಸೊ ಅದಕ್ಕೆ ಅದನ್ನ ನಿಮ್ ಜೊತೆ ಕೂಡ ಶೇರ್ ಮಾಡೋಣ. ಎಷ್ಟೊಂದು ಟೀನ್ ಏಜ್ ಹುಡುಗಿರ್ಗೆ ಮತ್ತೆ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳಿಗೆ ಎಲ್ಲರಿಗೂ ಈ ತರದ್ದೆಲ್ಲ ಹಾಕೊಳಕ್ಕೆ ತುಂಬಾ ಇಷ್ಟ ಆಗುತ್ತೆ. ಸೊ ನಿಮಗೆ ಗೊತ್ತಿರೋ ಹಂಗೆ ನಮ್ಗೇನು ಅಷ್ಟೊಂದು ಕ್ರೇಜ್ ಇಲ್ಲ ಏರ್ ಆಕ್ಸಸರೀಸ್ ಬಗ್ಗೆ ಅದೆಲ್ಲ, ಬಟ್ ಸ್ಟಿಲ್ ನನಗೆ ಈ ತರ ಕ್ಯೂಟ್ ಕ್ಯೂಟ್ ಥಿಂಗ್ಸ್ನೆಲ್ಲ ನೋಡಿದಾಗ ನಂಗೂ ಇಷ್ಟ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಇವತ್ತು ಇದನ್ನ ತರಿಸಿರೋದು ಯಶಿಕಾಗೋಸ್ಕರ, ಆ್ಯಂಡ್ ಅವರು ಪ್ರೀತಿಯಿಂದ ಕಲ್ಸ್ಕೊಡ್ತಿದ್ದಾರೆ ಅಂತಂದಾಗ ಐ ಥಾಟ್ ಐ ವಿಲ್ ಡೆಫಿನೆಟ್ಲಿ ಶೇರ್ ವಿತ್ ಯು ಆಲ್ ಗೈಸ್ ಅಂತ. ಸೊ ಅದಕ್ಕೆ ಇವತ್ತು ಯಾವ್ಯಾವ ಥರದ್ದು ಏರ್ ಆಕ್ಸಸರೀಸ್ನೆಲ್ಲ ಕಲ್ಸ್ಕೊಟ್ಟಿದ್ದಾರೆ, ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತೆಲ್ಲ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕು. ಸೊ ಕಮ್ ಆನ್ ಲೆಟ್ಸ್ ಸೀ ಹೌ ಇಸ್ ಇಟ್. ಸರಣ ಐ ಹ್ಯಾವ್ ಸೋ ಮೆನಿ ಆಫ್ ದೆಮ್ ಇಲ್ಲಿ, ಐ ಡೋಂಟ್ ನೋ ನಿಮ್ಗೆ ಕ್ಲೀನಾಗಿ ಕಾಣಿಸ್ತಿದೆಯೋ ಇಲ್ಲೋ, ಬಟ್ ಸ್ಟಿಲ್ ಇಷ್ಟೊಂದಿದೆ. ಸೊ ಅದಕ್ಕೆ ಒನ್ ಬೈ ಒನ್ ತೋರಿಸ್ತೀನಿ ನಿಮಗೆ ಕ್ಲೀನಾಗಿ. ಸೊ ಫಸ್ಟ್ ಒನ್ ಇಸ್ ದಿಸ್ ಪಿಂಕ್ ಕಲರ್ ಕ್ಯೂಟ್ ಲಿಟಲ್ ಬೋ. ಇದು ತುಂಬ ಚೆನ್ನಾಗಿರುತ್ತೆ, ಜಸ್ಟ್ ಒಂದು ವೈಟ್ ಕಲರ್ ಫ್ರಾಕ್ ಹಾಕೊಂಡು ಅಥವಾ ಪಿಂಕ್ ವಿತ್ ವೈಟ್ ಈ ಥರ ಚೆಕ್ ಫಾರ್ಮಲ್ಲಿ ಯಾವುದಾದ್ರೂ ಫ್ರಾಕ್ ಇಲ್ಲ ಒಂದು ಟಾಪ್ ಚೆನ್ನಾಗಿ ಇರೋದನ್ನ ಹಾಕ್ಕೊಂಡು ಅದ್ರ ಮೇಲೆ ಹಾಕೊಂಡ್ರೆ ಎಷ್ಟು ಕ್ಯೂಟಾಗಿ ಕಾಣಿಸುತ್ತೆ. ಸೊ ಇದನ್ನ ಲಾಂಗ್ ಹೇರ್ ಫ್ರೀ ಬಿಟ್ಬಿಟ್ಟು ಅದಾದ್ಮೇಲೆ ಇದನ್ನ ಜಸ್ಟ್ ಹಿಂದೆಗಡೆ ಒಂದು ಹಾಕೊಂಡ್ರೆ ಎಷ್ಟು ಸೂಪರ್ ಆಗಿ ಕಾಣಿಸುತ್ತೆ ಅಲ್ವಾ. ಸೊ ದಿಸ್ ಇಸ್ ದ ಫಸ್ಟ್ ಒನ್. ಕಲರ್ ಇಸ್ ಗೋಲ್ಡ್ ವಿತ್ ವೈಟ್ ಕಲರ್ ಪರ್ಲ್ಸ್ದು. ಇದು ಕೂಡ ಅಷ್ಟೇ ತುಂಬಾ ಕ್ಯೂಟ್ ಆಗಿ ಚೆನ್ನಾಗಿದೆ. ಇದನ್ನ ಚಿಕ್ಕ ಮಕ್ಕಳಿಗೆಲ್ಲ ಹಾಕಕ್ಕೆ ಇನ್ನೂ ಸೂಪರ್ ಆಗಿ ಕಾಣಿಸುತ್ತೆ. ಇದು ಬಂದ್ಬಿಟ್ಟು ವೆಲ್ವೆಟ್ ಅಲ್ಲಿ ಇದೆ. ಸೊ ಅದಕ್ಕೆ ಇದು ಸ್ಮಾಲ್ ಸ್ಮಾಲ್ ಈ ತರದ್ದು ಪರ್ಲ್ಸ್ನೆಲ್ಲ ಹಾಕಿದ್ದಾರೆ ಇಲ್ಲಿ. ಅಂಡ್ ಇವನ್ ದಿಸ್ ಲುಕ್ಸ್ ಸೊ ಕ್ಯೂಟ್. ಅಂಡ್ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಸ್ಯಾಟಿನ್ ರಿಬನ್ ಅಲ್ಲಿ ಮಾಡಿರೋದು ಅನ್ಸುತ್ತೆ. ಸೊ ಇದು ಬಂದ್ಬಿಟ್ಟು ಕೂಡ ಅಷ್ಟೇ, ಇದು ಕೂಡ ಅಷ್ಟೇ ತುಂಬಾ ಕ್ಯೂಟ್ ಆಗಿದೆ. ಇದು ಸೊ ಇದನ್ನ ಯಶಿಕಾ ಹಾಕೊಂಡಾಗ ನೋಡಕ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಸೊ ಯಾ ಅಂಡ್ ಆಲ್ ದೀಸ್ ಆರ್ ಹ್ಯಾಂಡ್ ಮೇಡ್ ಗೈಸ್. ಸೊ ಇದೆಲ್ಲ ಬಂದ್ಬಿಟ್ಟು ಹ್ಯಾಂಡ್ ಮೇಡ್, ಅವರೇ ಕಸ್ಟಮೈಸ್ಡ್ ಆಗಿ ಮಾಡಿಕೊಡ್ತಾರೆ. ಸೊ ಇದು ಕೂಡ ಅಷ್ಟೇ ಕ್ಯೂಟ್, ಟೂ ಬೋಸ್ ಬಂದಿದೆ ಅಂಡ್ ಅಟ್ಯಾಚ್ಡ್ ಆಗಿ ಈ ತರ ರಿಬನ್ ಕೂಡ ಮಾಡಿದ್ದಾರೆ. ಇವನ್ ದಿಸ್ ಲುಕ್ಸ್ ಕ್ಯೂಟ್. ಅಂಡ್ ನೆಕ್ಸ್ಟ್ ಇಸ್ ಮೈ ಫೇವ್ರೆಟ್ ಇದು. ಸೊ ಇದು ಯಾಕೆ ಫೇವ್ರೆಟ್ ಆಯ್ತು ಅಂದ್ರೆ, ಇದು ಟೂ ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ, ಮತ್ತೆ ಇವತ್ತು ನನ್ನ ಟಾಪ್ಗೆ ಕೂಡ ಮ್ಯಾಚ್ ಆಗ್ತಾ ಇದೆ. ಎನಿವೇ ಲೆಟ್ಸ್ ಸೀ ಹೌ ಇಸ್ ಇಟ್. ಸೊ ಇದು ಪ್ಯಾಕಿಂಗ್ ಕೂಡ ಅಷ್ಟೇ. ಸೊ ಹಿಂಗೆ, ಸೊ ಇದು ನಾನು ಈ ತರ ಪ್ಲೇಸ್ ಮಾಡಿ, ಸೊ ಇದನ್ನ ಈ ತರ ಪ್ಲೇಸ್ ಮಾಡಿ ಕೊಟ್ಟಿರ್ತಾರೆ ಇದೊಂದು ಶೀಟ್ ಮೇಲೆ. ಸೊ ನೀವು ಯೂಸ್ ಮಾಡಿದ್ಮೇಲೆ ಇದೇ ತರ ಇದರಲ್ಲಿ ಹಾಕ್ಬಿಟ್ಟು ಎತ್ತಿಡ್ಬೋದು. ಸೊ ಇದು ಕೂಡ ಅಷ್ಟೇ ವೆಲ್ವೆಟ್ ಒನ್. ಸೊ ಕ್ಯೂಟ್. ಸೊ ಇದನ್ನ ನಾವು ಹಾಕೊಳೋದಕ್ಕೆ ಅಂತಾನೆ ಅಲ್ಲ, ಗಿಫ್ಟಿಂಗ್ ಪರ್ಪಸ್ಗೆ ಕೂಡ ಯೂಸ್ ಮಾಡ್ಬೋದು. ಇವಾಗ ಚಿಕ್ಕ ಮಕ್ಕಳಿಗೆ ನಿಮ್ಗೆ ಕೊಡಬೇಕು ಅಂತ ಅನ್ಸುತ್ತೆ, ಯು ಕ್ಯಾನ್ ಡೆಫಿನೆಟ್ಲಿ ಗಿಫ್ಟ್ ದೆಮ್. ಇನ್ ದಿಸ್ ಲುಕ್ಸ್ ಸೊ ಕ್ಯೂಟ್. ಆ್ಯಂಡ್ ಇದು ಬಂದ್ಬಿಟ್ಟು ಸ್ಮಾಲ್ ಒನ್, ಲಿಟಲ್ ಒನ್. ಇದನ್ನ ನಾವು ಕೂಡ ಹಾಕೊಬೋದು, ಟಾಪ್ಸ್ ಎಲ್ಲ ಹಾಕೊತಿರಲ್ಲ ಸ್ವಲ್ಪ ಫ್ಲೋರ್ ಇಲ್ಲದಿರೋ ಟಾಪ್ಸ್ ಎಲ್ಲ ಹಾಕೊಂಡಾಗ ಅದನ್ನ ಈ ತರ ಅದ್ರ ಮೇಲೆ ಈ ತರದೆಲ್ಲ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡುತ್ತೆ. ದಿಸ್ ಇಸ್ ಒನ್ ಮೋರ್.
ಅಂಡ್ ಅದಾದ್ಮೇಲೆ ರೆಡ್ ಕಲರ್ ಒನ್, ವಾವ್. ಸೊ ಇದು ರೆಡ್ ಕಲರ್ ಒನ್ ಕೂಡ ಅಷ್ಟೇ, ತುಂಬ ಕ್ಯೂಟ್ ಆಗಿ ಚೆನ್ನಾಗಿದೆ. ಸೊ ದಿಸ್ ಇಸ್ ಜಸ್ಟ್ ಅ ಬೋ ಬೋ. And this is looking so cute. So idu net ralli idu ee design tuma chenagide, like if you can see yarige idella tarsirodu. Yashika ge avanu kulli gotto yashika tarsirodu anta. And next idu banbitu white and black. So idu banbitu white and black color alli ide, idu kuda ashte tuma cute agide. And yeah, ಅದಾದ್ಮೇಲೆ ನನಗೆ ಅಂತ ನಾನೇನು ತರ್ಸ್ಕೊಂಡಿದ್ದೀನಿ ಅಂದರೆ ಸ್ಕ್ರಂಚೀಸ್ನ ತರ್ಸ್ಕೊಂಡಿದ್ದೀನಿ. ನಂಗೆ ಸ್ಕ್ರಂಚೀಸ್ ಅಂದರೆ ಫುಲ್ ಇಷ್ಟ, ಯಾಕಂದರೆ ದಿಸ್ ಇಸ್ ವೆರಿ ಕಂಫರ್ಟಬಲ್. ನಾರ್ಮಲ್ ರಬ್ಬರ್ ಬ್ಯಾಂಡ್ಸ್ ಎಲ್ಲ ಬರುತ್ತಲ್ಲ, ಅದು ಕೂದಲು ಸಿಕ್ಕಾಕೊಳ್ಳೋದು. ಆ್ಯಂಡ್ ನಂದು ಕರ್ಲಿ ಕರ್ಲಿ ಏರ್ಸ್ ಆಗಿರೋದ್ರಿಂದ ಸಿಕ್ಕೆಲ್ಲ ಇಟ್ಬಿಟ್ಟಾಗ ನಾರ್ಮಲ್ ರಬ್ಬರ್ ಬ್ಯಾಂಡ್ಸ್ ಹಾಕೋಕ್ಕೆ ಆಗಲ್ಲ, ಅಷ್ಟು ಟೈಟಾಗಿ ಅದೊಂಥರ ಇಷ್ಟನೇ ಆಗಲ್ಲ. ಸ್ಕ್ರಂಚೀಸ್ ನಂಗೆ ತುಂಬ ಇಷ್ಟ. ನಾರ್ಮಲ್ ಆಗಿ ಈ ಥರ ಹ್ಯಾಂಡ್ಸ್ ಕೂಡ ಹಾಕೊಂಡಾಗ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಫ್ರಾಕ್ ಎಲ್ಲ ಹಾಕೊಂಡಾಗ ಈ ಥರ ಹ್ಯಾಂಡ್ಸ್ ಎಲ್ಲ ಹಾಕೊಳ್ಳೋದು, ಜಸ್ಟ್ ಫ್ರೀ ಏರ್ ಅಂತ ಬಿಟ್ಟಿರ್ತೇನೆ ಅಲ್ವಾ, ಅವಾಗ ನಾವು ಒಂದು ಕ್ಲಿಬ್ ಅಥವಾ ಒಂದು ರಬ್ಬರ್ ಬ್ಯಾಂಡನ್ನು ಕ್ಯಾರಿ ಮಾಡಬೇಕಂದ್ರೆ ಅದಕ್ಕೊಂದು ಬ್ಯಾಗು ಅದು ಇದು ಎಲ್ಲ ಇಡಬೇಕು. ಬಟ್ ಈ ಥರ ಸ್ಕ್ರಂಚಿ ಅಂದರೆ ಸ್ಟೈಲಿಶ್ ಆಗಿ ಹ್ಯಾಂಡ್ ಮೇಲೆ ಕೂಡ ಇರುತ್ತೆ, ಹ್ಯಾಂಡಲ್ ಕೂಡ ಇರುತ್ತೆ. ಆಮೇಲೆ ನಮಗೆ ಫ್ರೀ ಏರ್ ಇರಬೇಡ ಅಂತ ಅನಿಸಿದಾಗ ಅದನ್ನು ಪೋನಿಗೆ ಕೂಡ ಹಾಕೊಬೋದು. ಅದು ಇದೊಂದು ಕಲರ್ ಮತ್ತು ಬ್ಲ್ಯಾಕ್ ಕಲರ್, ಅದಾದಮೇಲೆ ಯೆಲ್ಲೋ ಕಲರ್, ಅದಾದಮೇಲೆ ಪಿಂಕ್ ಕಲರ್, ಆ್ಯಂಡ್ ಅದಾದಮೇಲೆ ವೈಟ್ ಕಲರ್. ಸೊ ಇಷ್ಟು ಫೈವ್ ಸ್ಕ್ರಂಚೀಸ್. ಸೊ ಇದ್ಯಾವುದು ನಾನು ಸೆಲೆಕ್ಟ್ ಮಾಡಿರೋದಲ್ಲ, ಸೊ ಇದ್ಯಾವುದು ನಾನು ಸೆಲೆಕ್ಟ್ ಮಾಡಿ ಕಸ್ಟಮೈಸ್ಡ್ ಆಗಿ ನನಗೆ ಇದೇ ಥರದ್ದು ಬೇಕು ಅಂತ ಯಾವುದು ತರಿಸ್ಕೊಂಡಿರೋದಲ್ಲ. ನಿಮ್ಗೆ ಯಾವ್ದು ಇಷ್ಟಪಟ್ಟು ನೀವು ಕಲಿಸ್ಬೇಕು ಅಂದ್ಕೊಂಡಿದ್ರು ಅದನ್ನೇ ಕಲಿಸಿ ಅಂತ ಹೇಳಿದೆ. ಆ್ಯಂಡ್ ಸೋ ಸ್ವೀಟ್ ಆಫ್ ಹರ್, ಇಷ್ಟನ್ನ ಕಲಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ಇಷ್ಟು ಬ್ಯೂಟಿಫುಲ್ ಆಗಿ ಕ್ಯೂಟ್ ಆಗಿರೋ ಹೇರ್ ಆಕ್ಸೆಸರೀಸ್ನೆಲ್ಲ ಬೈ ಮಾಡಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಮತ್ತು ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಮೆನ್ಷನ್ ಮಾಡ್ತೀನಿ. ಆ್ಯಂಡ್ ಹಾಗೆ ಸ್ಕ್ರೀನ್ ಮೇಲೆ ಕೂಡ ಮೆನ್ಷನ್ ಮಾಡ್ತೀನಿ ಅವರ ವಾಟ್ಸಪ್ ನಂಬರ್ ಮತ್ತು ಇನ್ಸ್ಟಾಗ್ರಾಮ್ ಐ ಡಿನ ಕೂಡ. ಆ್ಯಂಡ್ ಪ್ರತಿ ಆರ್ಡರ್ ಮೇಲೆ ನಿಮಗೆ 20% ಆಫ್ ಕೂಡ ಸಿಗುತ್ತೆ. ಸೊ ಮೇಕ್ ಶೋರ್ ಯು ಚೆಕ್ ಇಟ್ ಔಟ್ ಆ್ಯಂಡ್ ಬೈ. ಆ್ಯಂಡ್ ನಿಮಗೂ ಇಷ್ಟ ಆಗಿದ್ರೆ ನೀವು ಕೂಡ ಬೈ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಪ್ರೊವೈಡ್ ಮಾಡ್ತೀನಿ ಮತ್ತು ಸ್ಕ್ರೀನ್ ಮೇಲೆ ಅವರ ಇನ್ಸ್ಟಾಗ್ರಾಮ್ ಐ ಡಿ ಅದ್ರ ಜೊತೆಗೆ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಮೆನ್ಷನ್ ಮಾಡ್ತೀನಿ. ಸೊ ನಿಮಗೆ ಬೇಕಿದ್ದಲ್ಲಿ ವಾಟ್ಸಪ್ಪಲ್ಲಿ ಕೂಡ ಟೆಕ್ಸ್ಟ್ ಮಾಡ್ಬೋದು, ಇಲ್ಲಾಂದರೆ ಇನ್ಸ್ಟಾಗ್ರಾಮ್ ಅವರ ಪ್ರೊಫೈಲಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಅಲ್ಲಿಂದ ಕೂಡ ಡಿ ಎಮ್ ಮಾಡ್ಬೋದು. ಯಾ ಇವ್ರದ್ದು ಇನ್ಸ್ಟಾಗ್ರಾಮ್ ಐ ಡಿ ಬಂದುಬಿಟ್ಟು bs.closet.in ಅಂತ. ಸೊ ಅದರಲ್ಲಿ ನೀವು ಅಲ್ಲಿ ಕೂಡ ಅವರ ಕಲೆಕ್ಷನ್ಸ್ ಎಲ್ಲ ನೋಡಿಬಿಟ್ಟು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಬೈ ಮಾಡ್ಬೋದು. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಭಾಗ್ಯ ಫಾರ್ ಸೆಂಡಿಂಗ್ ಆಲ್ ದಿಸ್ ಕ್ಯೂಟ್ ಲಿಟ್ಲ್ ಹೇರ್ ಆಕ್ಸೆಸರೀಸ್. ಆ್ಯಂಡ್ ಯಾ ಗೈಸ್, ದಟ್ಸ್ ಇಟ್ ಫಿಟ್ ಡೇಸ್ ವ್ಲಾಗ್. ನಿಮ್ಗೆ ಈ ವ್ಲಾಗ್ ನೋಡಿ ಇಷ್ಟ ಆಗಿದ್ರೆ ಮೇಕ್ ಶೋರ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಮೀಟ್ ಯು ಆಲ್ಸೋ ನನ್ನ ಮಾದ ಇಂಟ್ರೆಸ್ಟಿಂಗ್ ವ್ಲಾಗ್ ಅಂಡ್ ಟೇಕ್ ಕೇರ್. ಬೈ ಬೈ, ಥ್ಯಾಂಕ್ಸ್ ಫಾರ್ ವಾಚಿಂಗ್.